ನಮಗೆ ಬೆಂಬಲ ಅಲ್ಲಿ ಹೇಗೆ ಬೇಕಾದ್ದು? ಧರ್ಮ ಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಧರ್ಮವನ್ನು ಉಳಿಸುವುದಕ್ಕೆ ಬಂದ ಕೃಷ್ಣನ ಉದ್ದೇಶವೇ ಅದು, ಅವ ನಿಮಿತ್ತ ಮಾತ್ರ ಅಂತ ನಮ್ಮನ್ನು ಭಾವಿಸಿದ್ದು. ಯೋಚಿಸು ನೀನು, ನಾವೊಂದು ವಿವಾದ ಆದ್ಮೇಲೆ ಒಂದು ಹಂತದಲ್ಲಿ ನಿಲ್ಲಿಸುವುದಕ್ಕೆ ನಾರದರು ಕಾರಣರಾದ್ರು. ಹೌದಾ? ನಾರದರು ಬಂದು ಯುದ್ಧ ಬೇಡ ಅಂತ ಹೇಳಿದ್ರು. ನಮ್ಗೆ ವ್ಯಾಜ ಬಂದಿದೆ ಅಂತ ಹೇಳಿದ್ರು. ಏನ ಮಾಡಿದ್ರು? ಕೃಷ್ಣನ ಬಳಿಗೆ ಕರ್ಕೊಂಡು ಹೋದ್ರು. ಕೃಷ್ಣನ ಬಳಿಗೆ ಕರ್ಕೊಂಡು ಹೋಗುವಾಗ ಅವೇನು ಹೇಳಿದ? ನಾನು ಸಾರಥಿ ಆಗಿದ್ದೆ, ನಾನು ಯುದ್ಧ ನೋಡ್ಲಿಲ್ಲ, ಹಾಗಾಗಿ ಯುದ್ಧ ನೋಡಿದವನಲ್ಲಿ ಕೇಳುವ ಅಂತ ಪುನಃ ಕುರುಕ್ಷೇತ್ರಕ್ಕೆ ಕರೆದುಕೊಂಡು ಬಂದ. ಆಗ ಪಪ್ರು ಸೇನನ ಶಿರ ಅಲ್ಲಿ ಇತ್ತು. ಅವನಲ್ಲಿ ಕೇಳಿ, ಯಾರು ಗೆದ್ದದ್ದು? ಯಾರು? ಅರ್ಜುನನ, ಭೀಮನ ಅಥವಾ ಬೇರಾರಾದ್ರ? ಚಕ್ರ ತಿರುಗುದು ಮಾತ್ರ ಕಾಣ್ತಾ ಇತ್ತು. ನೀನೇನ್ ಮಾಡ್ಬೇಕು? ಹಾಗಾದ್ರೆ ಸರಿ, ಇಂತ ಸುಮ್ಮನೆ ಬಿಡ್ಬೇಡುವ, ನೀನಾಗಲ್ಲ. ಅವ ಹೇಳಿ ಮುಗಿಸುವ ಮೊದಲು ಅವನ ತಲೆಗೆ ಕದೆಯಿಂದ ಬಡಿದು ತಲೆ ಸಾವಿರ ಹೊಳಾಗುವಾಗೆ ಮಾಡಿ. ನೀನು ಸತ್ಯ ಒಪ್ಪಿಕೊಳ್ಳುದಲ್ಲ, ನೀನು ಸರಿ ಅಂತ ಹೇಳಿದ್ರೆ ಮಾತ್ರ ಒಪ್ಪಿಕೊಳ್ಳುವುದಿಲ್ಲ. ನಾನು ಅಷ್ಟು ಕೆಲಸ ಮಾಡಿದ್ದೇನೆ ಭೂಮಿಯಲ್ಲಿ, ಮತ್ತೇನು ಅದನ್ನು ಓಡಿ ಮಾಡುವ? ನೋಡಿದವ ಅವ ಅಲ್ವಾ? ನಾನು ಕೆಲಸ ಮಾಡಿದ್ದೇನೆ ಅಂತ ನಾನು ಹೇಳುದಲ್ಲ, ನೋಡಿದವರು ಹೇಳ್ಬೇಕು. ನೋಡಿದವ ಇಲ್ಲ ಅಂತ ಹೇಳುವಾಗ ಮತ್ತು ನೀನು ಒಳಗಿನವ ಸರದ ಬುದ್ಧಿಯಿಂದ ಅವನನ್ನು ಹೊಡೆದು ಅವನ ತಲೆ ಸಾವಿರ ಹೊಳಾಗುವ ಹಾಗೆ ಮಾಡಿದ್ದಿ ಅಂತಾದ್ರೆ ಅದ್ರ ಅರ್ಥ ಎಂತದ್ದು? ನಿನಗೆ ಒಳಗಿಂದ ಒಳಗೆ ನನ್ನದು ನಾನು ಎನ್ನುವ ಭಾವ ಉಂಟು. ನಾನೇ ಮಾಡಿದ್ದು ಆ ನೂರು ಜನ ಕೌರವರನ್ನು ಕೊಂದಿದ್ದು. ನೂರು ಜನ ಕೌರವರನ್ನು ಕೊಂದದ್ದು ಕೊನೆಗಲ್ವ? ಇಲ್ಲದೆ ಹೋದ್ರೆ ಈ ಭೀಷ್ಮರೆಲ್ಲ ಹತ್ತು ದಿವಸ ಇದ್ದವರು ಮತ್ತು ಇರ್ತಿದ್ರೆ ನಿನಗೆ ಅವರ ಹತ್ತಿರ ಹೋಗ್ಲಿಕ್ಕೆ ಆಗ್ತಿತ್ತು? ಆಗ್ತಿರ್ಲಿಲ್ಲ. ಹಾಗಾಗಿ ಉಳಿದವರನ್ನು ಗೆಲ್ಲಿಕ್ಕೆ ಆದ್ರೆ ಕೃಷ್ಣ ಬೇಕು. ಬಡಕುರಿಯಾದ ನಿನ್ನನ್ನು ಗೆಲ್ಲಿಕ್ಕೆ ಹರಿಬೇಕಾ, ಚಿಮ್ಮ ಬೇಕಾ? ಯಾಕೆ ಇದಕ್ಕಿಂತ ಮೊದಲು ಇದ್ದಾಗುವಾಗ ಹನುಮಂತ ಬಾ ಅಂತ ಕರೆದಿದ್ದೆ ನಾನು, ಇಲ್ಲ ಕೃಷ್ಣ ಬಾ ಅಂತ ಕರೆದಿದ್ದೆ ನಾನು. ಒಟ್ಟಿಗಿದ್ದನಲ್ಲ ಶಿವನ ಎಲ್ಲಿದ್ದ ಕೃಷ್ಣ? ಮತ್ತೆ ಸಾರಥಿ ಆಗಿರ್ಲಿಲ್ವಾ? ಅಲ್ಲ ಈಗ ನಿನ್ನಲ್ಲಿ ಈಗ ಯುದ್ಧ ಮಾಡುವಾಗ ಹನುಮನ ಸಹಾಯ ಇಲ್ಲ ಅಥವಾ ಕೃಷ್ಣನ ಬೆಂಬಲ ಇಲ್ಲ ಅಥವಾ ಶಿವನ ಅನುಗ್ರಹ ಯಾವ್ದಾದ್ರೂ ಇಲ್ಲ ಇದ್ದು ನಿನ್ನನ್ನು ಕೆಳಗೆ ಹಾಕಿದ್ದ? ಅಲ್ಲಲ್ಲ, ಆ ರಕ್ತೇತ್ರಣ ಇನ್ನೂ ಕಡಿಮೆ ಆಗ್ಲಿಲ್ಲ. ನಿನಗೆ ಸ್ವಲ್ಪ ಮದ್ದು ಹಾಕಿ ಆಗದ ಪೆಟ್ಟು ಇನ್ನು ಹೋಗಿರ್ಲಿಕ್ಕಿಲ್ಲ. ಇನ್ನು ಪೆಟ್ಟು ತಿನ್ಬೇಕು ಅಂತ ಹೊರಟಿಯೋ? ಪೂಜೆ ಪೂಜೆ ಮಾಡಿ ನೀನು ನಾನು ಈಗ ನೋಡ್ಬೇಕಲ್ಲ. Thank you.
ತಮಾಷೆ ಮಾಡ್ತಿ ಪುಣ್ಯಾತ್ಮ. ಅರೇ ಬಿಕ್ಕೋದಲ್ಲ ಸುಮ್ಮನೆ ಮಾಡುದಲ್ಲ, ನೀವು ಮತ್ತೊಬ್ರು ಅಪಹಾಸ್ಯ ಮಾಡುವ ಹಾಗೆ ಮಾಡಿದ್ರೆ ಮತ್ತೆ ಅಪಹಾಸ್ಯ ಮಾಡಿದ್ರೆ ಬಿಡ್ತಾರೆ. ನಾನು ದೊಡ್ಡದು ಅಂತ ಹೇಳಿಕೊಂಡು ನೀನು ಯುದ್ಧಕ್ಕೆ ತೊಡಗಿದ ಕಾರಣ ಈ ಅಪಹಾಸ್ಯಕ್ಕೆ ಆಸ್ಪದ ಆದ. ನಾವು ಮಾಡಿದ್ದನ್ನು ನಾವು ಹೇಳುತ್ತೇವೆ. ಈಗ ಗೊತ್ತಾಯ್ತಲ್ವ ನೀನು ಮಾಡಿದ ಎಷ್ಟು ಅಂತ. ಅರಾರೇ ಬಿಕ್ಕೋದಾರ ನನಗೆ ಮೊದಲೇ ಗೊತ್ತು ನೀನು ಅರೆಯಾದ ಇರೋದು ಇಲ್ಲ ಅಂತ ಹೇಳಿ ಒಪ್ಪಿದ್ಯಾ ನೀನು ಈ ತರ ಕೆಸರನ್ನೆಲ್ಲ ಕಳುಹಿಸಿ ಅಲ್ವಾ. ಈಗ ಗೊತ್ತಾಯ್ತಾ ನೀನು ಆಲೆ ಆಲೆ ಅಂತ ಮೂರ್ತಿ ಇರೋದು ಪಾಠ ಮಾತ್ರ ಬಿತ್ತಿ. ನಿನಗೊಂದು ಯಾವಾಗ ಒಂದು ಬಾಯಿ ಮಾಡದ ಮಾತು. ನೂರು ಜನ ಕೌರವರು ನಾನು ಬಂದಿದ್ದೇನೆ, ನೂರು ಜನ ಕೌರವರು ಅದೇ ಅದು ಮಾತ್ರ ಹೇಳಬೇಕಷ್ಟೇ, ಬೇರೆ ಎಂತದ್ದು ಇಲ್ಲ. ನಮ್ಮದು ಹಾಗಲ್ಲ, ನಮ್ಮದು ಹುಟ್ಟಿದಲ್ಲಿಂದ ಹಿಡಿದು ಗುರು ದಕ್ಷಿಣೆ ಕೊಡುವಲ್ಲಿಂದ ಹಿಡಿದು ಎಷ್ಟು ಸಾಧನೆ ಉಂಟು ನಮ್ಗೆ ಯಾವ್ದು ಹೇಳುದಂತ ನೆನಪಾಗದಷ್ಟು ಉಂಟು. ನಿನಗಿನ್ನು ಒಂದಿರು ಸಮಸ್ಯೆ ಇಲ್ಲ, ನೂರು ಜನ ಕೌರವರನ್ನು ಬಂದಿದ್ದೇನೆ, ನೂರು ಜನ ಕೌರವರನ್ನು ಬಂದಿದ್ದೇನೆ, ಇದು ಬಿಟ್ಟರೆ ಬೇರೆ ವಿಷಯ ಇಲ್ಲ. ನೂರು ಜನ ಕೌರವರನ್ನು ಕೊಂದ ಬಲವು ಯಮನಾಲಯಕ್ಕೆ ಹಾಕಿದಂತ ಶಕ್ತಿ ಎಲ್ಲಿ ಹೋಯ್ತು? ನೀನು ಕೊಂದಂತಲ್ಲ ನೆನಪಿಟ್ಟು ಏನು ಅವರ ಅಧರ್ಮ ಅವರನ್ನು ಕೊಂದದ್ದು ಗೊತ್ತಾಯ್ತಾ. ನೂರು ಜನ ಕೌರವರನ್ನು ಭೀಮ ಅಂತ ಅಲ್ಲ, ನಿನ್ನ ಜಾಗದಲ್ಲಿ ಮತ್ತೊಮ್ಮೆ ಇರ್ತಿದ್ರು ಕೊಲ್ತಿದ್ದೆ ಯಾಕೆ ನಿನ್ನ ರಟ್ಟೆ ತ್ರಾಣ ಬೇಕಾದಲ್ಲ. ಅವರಲ್ಲಿರುವ ಅಧರ್ಮ ಅವರನ್ನು ಯಾವತ್ತೂ ಕೊಂದಿದೆ. ಒಬ್ಬ ಅಧರ್ಮಿಗಳನ್ನು ಕೊಲ್ಲಿಕ್ಕೆ ಬಹುದೊಡ್ಡ ರಟ್ಟೆಯ ಬಲ ಬೇಡ, ನೈತಿಕತೆಯ ಬಲ ಸಾಕು. ನೈತಿಕತೆಯಲ್ಲಿ ನಮ್ಮಲ್ಲಿ ವಿವಾದ ಬಂದದ್ದಲ್ಲ, ತ್ರಾಣ ಯಾರಲ್ಲಿ ಹೆಚ್ಚು? ಈಗ ನೋಡು ಇಲ್ಲಿ ನಿಂತದ್ದು ನೂರು ಜನ ನೀನೆಲ್ಲರನ್ನು ಕೊಂದದ್ದು ಸತ್ಯವಂತರನ್ನೇ ಕೊಂದದ್ದು ಸತ್ಯವಂತರು ಅಂತ ಹೇಳಿದ್ದಲ್ಲ. ನಾನು ನಿವಾತ ಕವಚರನ್ನು ಕೊಲ್ಲುವಾಗ ಅಥವಾ ಅದಕ್ಕಿಂತ ಮೊದಲು ಅಂಗಾರ ಪರ್ಣನೊಂದಿಗೆ ಕಾಳಕ ಮಾಡುವಾಗ ಕೃಷ್ಣ ಸಹಾಯ ಇಲ್ಲದೆ ಮಾಡಿದ್ದೆ. ನೀನು ಈ ಕೌರವರನ್ನು ಮಾತ್ರ ಕೊಂದದ್ದು. ಈಗ ಗೊತ್ತಾಯ್ತು ನೋಡು ನಿನ್ನ ರಕ್ತ ಸ್ನಾನ ಎಷ್ಟು ದುರ್ಬಲ ಆಗಿದೆ ಅಂತ ಬಿದ್ದಿತ್ತು. ಏನಾಯ್ತು ಮಾರಹರನನ್ನು ಒಮ್ಮೆಲೆ ಮೆಚ್ಚಿಸ್ತೇನೆ ಅಂತ ಅವತ್ತು ಕದೇ ಸಿಗಿದ್ದಿ. ನಿನ್ನಷ್ಟು ದೊಡ್ಡ ನಂಗಿನ ಮುರುಡೆ ಮತ್ತೊಂದಿಲ್ಲ. ನಾನು ಪಾರ್ಶ್ವಪಾತ ಪಡೆದು ಬಂದಿದ್ದೇನೆ ಅಂತ ಹೇಳುವಾಗ ನಿನಗೆ ತಲೆ ವಿಷಯ ಆಯ್ತು. ನೀನು ಪಾರ್ಶ್ವಪಾತ ಮಾಡಿದ್ದೆ ಒಂದು ವರ್ಷ ಎಲ್ಲ ಮಾಡಿದ್ದೆಲ್ವಾ ಬಸು. ನಾನು ಒಂದೇ ಕ್ಷಣದಲ್ಲಿ ಪರಶಿವನನ್ನು ಪ್ರತ್ಯಕ್ಷ ಮಾಡ್ತೇನೆ ಅಂತ ತೆಗೆದು ಕದ ಮೇಲೆ ಎಸೆದು ಪರಶಿವನನ್ನು ಉಳಿಸುವುದಿದ್ರೆ ಬರಲಿ, ಇಲ್ಲದ ಕದೆ ಬಿಟ್ಟು ನಾನು ಸಾಯಿ. ಮತ್ತೆ ಪರಶಿವ ಎಂತ ಮಾಡಿದ್ರು? ಕೃಷ್ಣನ ಆಯುಧ ಅಲ್ವಾ, ಉಳಿಸಲಿಕ್ಕೆ ಬೇಕಾಗಿ ಪ್ರತ್ಯಕ್ಷ. ಭಕ್ತಿ ಅಲ್ಲ ಅದು, ಅದಕ್ಕೆ ವಿಕೃತ ಅಂತ ಹೇಳಿ. ನಿಜವಾಗಿಯೂ ಭಕ್ತಿ ಹೇಗಿರ್ಬೇಕು? ಆತ್ಮಸಮರ್ಪಣಾ ಭಾವದಲ್ಲಿ ಇರ್ಬೇಕು. ತಲೆ ಕಡಿತೇನೆ ತಲೆಯನ್ನು ಹೊಡ್ಕೊಳ್ತೇನೆ ಅಂತ ಹೇಳುವ ಭಕ್ತಿ ಅರ್ಥ ಗೊತ್ತುಂಟು ರಾವಣ ಮಹಿಷಾಸುರ ಆ ಭಕ್ತಿ ಇಲ್ಲ. ಯಾಕಂದ್ರೆ ರಕ್ಕಸರ ಸಾವಸ ನೀನಿಗೆ ಅದೇ ಅದೇ ಇರ್ಬೇಕು. ಇನ್ನ ವರಗದಾದ ಇನ್ನ ಅದರಲ್ಲಿ ಅದು ಸಾಮಾನ್ಯವಾದ ಗದೆ ಅಲ್ಲ, ಅದು ರುಚಿರಾಮುಖಿ. ಅದು ವಸ್ತು ಸಂಗ್ರಹಾಲಯದಲ್ಲಿ ಯಾಕೆ ಯಾರಿಗಾದ್ರೂ ಮತ್ತೆ ನೋಡ್ಲಿಕ್ಕೆ ಆಗ್ತದೆ? ಇದು ಪಳೆಯುಳಿಕೆ ಅಂತ ಇಡು, ಮತ್ತೆ ಇನ್ನು ಯಾವುದಕ್ಕೂ ಪ್ರಯೋಜನಕ್ಕೆ ಬರ್ಲಿಕ್ಕಿಲ್ಲ. ವಸ್ತು ಸಂಗ್ರಹಾಲಯದಲ್ಲಿ ಚಂದಂಗೆ ಇಟ್ಟಾಲಿ ಅಲ್ಲ, ಒಂದು ದಿವಸ ಉಪಯೋಗಿಸಿ ಬಂದಿತ್ತು ಅದು ನಲ್ಲಿ ಬರ್ಲಿಕ್ಕಿಲ್ಲ. ನೀನು ಯಾರೋ ಒಂದು 19 ತೋರಿಸಬಹುದು, ನನ್ನಲ್ಲಿ ನಿನ್ನ ಕದೆ ನಡೀಲಿಕ್ಕಿಲ್ಲ. ರುಚಿರಾಮುಖಿ ರಕ್ತವನ್ನೇ ಬಯಸುವ ಕದೆ, ನಮ್ಮ ರಕ್ತ ಎಲ್ಲ ಅಷ್ಟು ಬೇಗ ಚೆಲ್ಲಿಕ್ಕಿಲ್ಲ. ಏನೋ ಹಾಗಾಗಿ ಶಾಸ್ತ್ರ ಕಾಜತ್ರ ಹೌದಾ? ಅದಕ್ಕೆ ಹೇಳುದು ಹಾರುವಾಗ ಯೋಚನೆ ಮಾಡಬೇಕು. ಗರುಡ ಹಾರಿತು ಅಂತ ಕಾಗೆ ಹಾರಬಾರ್ದು, ಹಾರಿದ್ರೆ ಹೀಗೆ ಆಗುದು. ಬಿದ್ದಿದ್ದು ಒಂದು ಸಾಲ ನಾನು ಕುರುಕ್ಷೇತ್ರಕ್ಕೆ ಎದ್ದದ್ದು ಅಂತ ಹೇಳಿದ್ಯೋ ಬಿದ್ದಿದ್ದು ಅಂತ ನೆನಪಿರ್ಲಿ. ಅವತ್ತೊಂದು ಮೊನ್ನೆ ಬಂದ ಮೇಲೆ ಮತ್ತೆ ಎದ್ದಿದ್ದು, ಇನ್ನೊಮ್ಮೆ ಎತ್ತು ಬರ್ಬೇಕು. ತಲೆ ಉಳಿಸಿದ್ದೇನೆ, ಅದು ಉಳಿಲಿಕ್ಕಿಲ್ಲ.